ಅದರಿಂದ ಅವರಿಗೆ ನಮಸ್ಕಾರ ಮಾಡಿದ್ದಾರೆ. ಬಂಧೂನ್ ಕುಶಲಿನ ಶ್ರುತ್ವ ಪೃಷ್ಟ್ವಾ ಶಿವಮನಾಮಯಂ ಕೇಳಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರಾ, ನೀವು ಸಾಂಬನನ್ನು ಇಲ್ಲಿ ಅರೆಸ್ಟ್ ಮಾಡಿ ಎಲ್ಲರೂ ಚೆನ್ನಾಗಿದ್ದಾರಾ ಎಂದು ಪ್ರಶ್ನೆ ಮಾಡುವುದು ಏನಾದರೂ ಅರ್ಥ ಇದೆ? ಆ ದುರ್ಯೋಧನ ಬುದ್ಧಿ ನೋಡಿ. ಸಿ ಬಂಧೂನ್ ಕುಶಲಿನ ಶ್ರುತ್ವ ಪೃಷ್ಟ್ವಾ ಶಿವಮನಾಮಯಂ ಪರಂ ಪರಸ್ಪರ ಮಥೋ ರಾಮೋ ಬಭಾಷೆ ಅವಿಕ್ಲವಂ ವಚಃ. ಆದರೂ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಕೊಳ್ತಾ ಇದ್ದಾರಂತೆ. ಉಗ್ರಸೇನ ಕ್ಷಿತಿಶೇಷೋ ಯದ್ವ ಆಜ್ಞಾಪಯತ್ ಪ್ರಭು ತದವ್ಯಗ್ರಧಿಯ ಶ್ರುತ್ವ. ಕುರುದ್ವಂ ಮಾ ವಿಲಂಬಿತಂ. ನೋಡಿ, ಉಗ್ರಸೇನ ನಮ್ಮ ರಾಜ, ಬಲರಾಮ ಹೇಳಿದ್ದಾನೆ ಉಗ್ರಸೇನ ನಮ್ಮ ರಾಜ. ಅವಿಕ್ಲವಂ ಅಂದರೆ ಏನರ್ಥ? ಅಂದರೆ ಧೈರ್ಯದಿಂದ ಮೊದಲು ಕುಶಲ ಪ್ರಶ್ನೆ ಮಾತಾಡ್ತಾರಲ್ಲ, ಮಾತಾಡಿ ಈಗ ಇದು ಹೇಳ್ತಾರೆ. ರಾಜಕಾರಣಿಗಳ ಪದ್ಧತಿ ಇದೆ, ಹೀಗಿರುತ್ತದೆ ಗೊತ್ತಾ? ಯಾರೋ ನಮಗೆ ತೊಂದರೆ ಕೊಟ್ಟರೆ ಮಿಕ್ಕ ಜನರು ಹೇಗೆ ಮಾತಾಡ್ತಾರೆ? ಅವರು ಕಂಡು ಬಂದ ತಕ್ಷಣವೇ, ಏಯ್ ಏನಪ್ಪ ನಮಗೆ ಸಾಂಬಾರನ್ನ ಏಕೆ ಇಟ್ಕೊಂಡಿದ್ದೀನಿ, ಅದೇನು ಮಾಡಿದ್ದೀನಿ, ಬೈತಾರೆ ನೇರಾಗಿ. ರಾಜಕಾರಣಿಗಳು ಹೇಗೆ ಮಾತಾಡ್ತಾರೆ ಗೊತ್ತಾ? ಇವರನ್ನು ಅರೆಸ್ಟ್ ಮಾಡಿದರು, ಹೊಡೆದರು, ಸಾಯಿಸಿದ್ದರು, ಸಿಹಿಯಾಗಿ ಮಾತಾಡ್ತಾರೆ. ಬಂದಾಗ ಎಲ್ಲ ನಮಸ್ಕಾರ, ಶೇಕ್ ಹ್ಯಾಂಡ್ ಮಾಡಿ, ಬನ್ನಿ ಕೂತ್ಕೊಂಡು, ಎಲ್ಲ ಚೆನ್ನಾಗಿದ್ದೀರಾ, ಓ ಅದು ಇದು ಎಲ್ಲ ಸಿಹಿಯಾಗಿ ಮಾತಾಡಿದ ನಂತರ ಆವಾಗ ನಿಧಾನವಾಗಿ ಒಂದು ಮಾತಾಡ್ತಾರೆ. ಅಷ್ಟುವರೆಗೂ ನಿಮಗೆ ಅನಿಸುತ್ತದೆ ಇದೆಲ್ಲ ಇವರಿಗೆ ಇಷ್ಟು ತಾಳ್ಮೆ ಹೇಗಿದೆ ಎಂದು. ಅದು ರಾಜಕಾರಣಿಗಳು ಹಾಗೇ ಇರ್ತಾರೆ, ಮೇಲೆ ಮೇಲೆ ಸಿಹಿಯಾಗಿ ಮಾತಾಡ್ತಾರೆ ಅಲ್ಲವೇ. ಇವರನ್ನು ಪಾರ್ಲಮೆಂಟ್ನಲ್ಲಿ ನೋಡಬೇಕು, ಅಸೆಂಬ್ಲಿಯಲ್ಲಿ ನೋಡಬೇಕು. ಈ ಅಪೋಸಿಷನ್ ಇವರು ಭೇಟಿ ಮಾಡಿದಾಗ ಎಲ್ಲರೂ ನಗುತ್ತಾರೆ, ನಮಸ್ಕಾರ ಮಾಡ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ, ಫೋಟೋ ನೋಡ್ತಾರೆ. ನಿಮ್ಗೆ ಅನಿಸುತ್ತದೆ ಇಷ್ಟೆಲ್ಲ ಪರಸ್ಪರ ಬೈಕೊಂಡವರು ಏನು ಮಾಡ್ತಾರೆ? ಅದು ರಾಜಕಾರಣಿಗಳದು ಒಳಗೆ ಕೋಪ ಇರುತ್ತದೆ, ಬಾಯಿಯಲ್ಲಿ ಮಾತ್ರ ನಗು ಇರುತ್ತದೆ ಅಲ್ಲವೇ. ಹಾಂ, ಬಾಯಿಯಲ್ಲಿ ನಗು ಇರುತ್ತದೆ, ಒಳಗೆ ಕೋಪ ಇರುತ್ತದೆ. ಆದರೂ ಭೇಟಿ ಮಾಡಿದಾಗ ಮಾತ್ರ ನಮಸ್ಕಾರ ಮಾಡ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ, ಫೋಟೋ ಮಾಡ್ತಾರೆ. ಯಾವುದು ಫಂಕ್ಷನ್ಗೂ ಇಬ್ಬರನ್ನು ಕರೆದಾಗ ನೋಡಬೇಕು, ಇಬ್ಬರು ಪರಸ್ಪರ ಚೆನ್ನಾಗಿ ಮಾತಾಡ್ತಾರೆ, ಪರಸ್ಪರ ಪ್ರಶಂಸೆ ಮಾಡ್ಕೊಳ್ತಾರೆ, ಎಲ್ಲ ಚೆನ್ನಾಗಿರುತ್ತದೆ. ಕೋಪ ಎಲ್ಲಿ ಹೋಗ್ತದೆ ನಮಗೆ ಗೊತ್ತೇ ಇಲ್ಲ, ನಾವು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀವಿ, ಕೋಪನೇ ಇಲ್ಲವಾ ಅನಿಸುತ್ತೆ. ಅಮ್ಮ ಒಳಗೆ ಎಲ್ಲ ಇರುತ್ತದೆ, ಅದು ಗೊತ್ತಾಗಲ್ಲ. ಹಾಂ, ಇದು ರಾಜಕಾರಣಿ ಪದ್ಧತಿ, ಇದು ಇಲ್ಲೇ ಇಲ್ಲ, ಮಹಾಭಾರತದಲ್ಲಿಯೂ ಇದೆ. ಅವರು ಹೇಳ್ತಾರೆ ಕ್ಷತ್ರಿಯ ಧರ್ಮ ಹೀಗೆ ಇರಬೇಕು, ಮೇಲೆ ಮಾತ್ರ ಸಿಹಿಯಾಗಿ ಮಾತಾಡಬೇಕು, ಕೋಪ ತೋರಿಸಬಾರದು, ಮನಸ್ಸಿನಲ್ಲಿಟ್ಕೊಂಡು ಚಾನ್ಸ್ ಸಿಕ್ಕಿದಾಗ ನಂತರ ಅವರಿಗೆ ಹೇಳಬೇಕು, ಅದು ಪದ್ಧತಿ. ಮಿಕ್ಕ ಜನರಿಲ್ಲ, ಕೋಪ ಬಂದಾಗ ಅವ್ರಿಗೆ ನಮಸ್ಕಾರ, ಶೇಕ್ ಹ್ಯಾಂಡ್ ಮಾಡ್ತೀವಾ, ಮೊದಲು ಬೈತೀವಿ, ಇದೇನು ಮಾಡ್ತೀವಿ, ಇದಕ್ಕೇನು ಹೇಳ್ತಾರೆ ಜಗಳ, ಜಗಳ ಸೆಟಲ್ ಆದ ನಂತರ ಆವಾಗ ಕೊನೆಗೆ ನಮಸ್ಕಾರ ಮಾಡ್ತೀವಿ ಅಲ್ಲ. ನಾವು ಮೊದಲು ನಮಸ್ಕಾರ ಮಾಡಲ್ಲ, ಜಗಳ ಎಲ್ಲ ಮುಗಿದ ನಂತರ ಮಾಡ್ತೀವಿ. ಇವನು ಮಾಡ್ತಾರೆ ಮೊದಲು ಏನು ಜಗಳವೇ ಇಲ್ಲದಂತೆ. ನೋಡಿ, ಕುಶಲ ಪ್ರಶ್ನೆ ಅಂತೆ, ಸಾಂಬನನ್ನು ಅರೆಸ್ಟ್ ಮಾಡಿದಾಗ ಅದಕ್ಕೋಸ್ಕರ ಬಂದಿನವನಿಗೆ ಕುಶಲ ಪ್ರಶ್ನೆ, ನೀವು ಚೆನ್ನಾಗಿದ್ದೀರಾ, ಅವ್ರು ಚೆನ್ನಾಗಿದ್ದಾರೆ ಅಂತ ಕುಶಲ ಪ್ರಶ್ನೆ ಯಾರಾದರೂ ಮಾತಾಡ್ತಾರಾ? ಇವರು ಮಾತಾಡ್ತಾ ಇದ್ದಾರೆ ನೋಡಿ. ಇವರು ಕಾಣಿಕೆಗಳು ಕೊಡ್ತಾರಂತೆ, ಕಾಣಿಕೆಗಳು ಕೊಡ್ತಾರೆ, ಪಾದ್ಯ ಅರ್ಘ್ಯ ನಮಸ್ಕಾರ ಮಾಡ್ತಾರೆ, ಕುರುಕು ಎಂದು ಹೇಳ್ತಾರೆ, ಕುಶಲ ಪ್ರಶ್ನೆ ಮಾತಾಡ್ತಾರೆ, ನಗುತ್ತಾರೆ, ಓ ಚೆನ್ನಾಗಿದ್ದೀರಾ, ಆವಾಗ ಒಂದ್ಸಲ ಭೇಟಿ ಮಾಡಿದ್ದೀವಿ ನಿಮ್ಮನ್ನು, ತುಂಬ ದಿವಸ ಆಯಿತು ಭೇಟಿ ಮಾಡಿ, ಹೌದಪ್ಪ ನಾನು ನೋಡಿ ತುಂಬ ದಿವಸ ಆಯ್ತೇನೆ, ಓ ನಗುತ್ತಾರೆ, ಅಪ್ಪಿಕೊಳ್ತಾರೆ, ಆವಾಗ ಮಾತಾಡೋದು ಶುರು ಮಾಡ್ತಾರೆ. ನೋಡುವವರಿಗೆ ಪಕ್ಕಕ್ಕಿರೋರು ಕನ್ಫ್ಯೂಸ್ ಆಗ್ತದೆ, ಇವರು ಏನು, ಇವ್ರ ನೆಂಟರ ಶತ್ರುಗಳ ಏನಿದೆ, ಏನಾಗ್ತಾ ಇದೆ, ನಿಮಗೆ ಏನು ಅರ್ಥವೇ ಆಗಲ್ಲ. ಅದು ರಾಜಕಾರಣಿಗಳ ಪದ್ಧತಿ ಆಗಿರುತ್ತದೆ, ನಮಗೆ ಅರ್ಥವಾಗಲ್ಲ. ಅವರ ಕೋಪ ಬಾಯಿ ಮಾತಿನಲ್ಲಿ ಕಂಡು ಬರಲ್ಲ, ಬಾಯಿ ಮಾತು ಸಿಹಿಯಾಗಿ ವಿನಯವಾಗಿ ಮಾತಾಡ್ತಾರೆ, ಕೋಪವೆಲ್ಲ ಒಳಗೆ ಇಟ್ಕೊಳ್ತಾರೆ. ಎಷ್ಟು ದಿವಸನೇ ಅಲ್ಲ, ತಿಂಗಳಲ್ಲ, ವರ್ಷಗಟ್ಟಲನ್ನು ನೆನಪಿರುತ್ತದೆ. ವರ್ಷಗಟ್ಟಲ ನೆನಪಿರುವಾಗ ಯಾವುದೋ ಉದ್ಯೋಗ ಬಂದಾಗ, ಏನೋ ಎಲೆಕ್ಷನೋ ಏನೋ ಬಂದಾಗ ಅಲ್ಲಿ ಅವರು ಬಂದು ಕೇಳ್ತಾರೆ, ನೋಡಿ ಅವ್ರು ಬರ್ತಾ ಇದ್ದಾರೆ, ಅವ್ರಿಗೆ ಅಲ್ಲಿ ಜಾಗ ಇಲ್ಲದಂತೆ ನೋಡು, ಅವ್ರು ಇಲ್ಲಿ ಬರದಂತೆ ನೋಡು ಎಂದು ಹೇಳ್ತಾರೆ. ನಮಗೆ ಗೊತ್ತೇ ಆಗಲ್ಲ, ಏಕೆ ಬಂದಿಲ್ಲ ಅಂದರೆ ಏನೋ ಆಗಿರಬಹುದು, ನಮಗೇನು ಗೊತ್ತೇ ಇಲ್ಲ. ಜನರು ಅಂದ್ಕೊಳ್ತಾರೆ ಇವರವರಿಗೆ ಜಗಳ ಇದೆ ಅಂದರೆ, ಜಗಳ ಯಾವಾಗಲಪ್ಪ, ಒಂದು ವರ್ಷ ಈಗಲಿದೆಯಾ, ನಮಗೇನು ಗೊತ್ತೇ ಆಗಲ್ಲ. ಅವ್ರು ಒಂದು ವರ್ಷದ ಹಿಂದಿಟ್ಕೊಂಡು ಅವರು ಇಲ್ಲಿ ಬರದಂತೆ ನೋಡ್ತಾನೆ, ನಮ್ಗೆ ಗೊತ್ತೇ ಆಗಲ್ಲ. ಅಂದರೆ ಅವರ ಕೋಪವೆಲ್ಲ ಒಳಗೆ ಇಟ್ಕೊಳ್ತಾರೆ, ಬಾಯಿಯಲ್ಲಿ ಮಾತ್ರ ಸಿಹಿಯಾಗಿ ಮಾತಾಡ್ತಾರೆ, ನಗುತ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ. ಅದು ರಾಜಕಾರಣಿಗಳ ಪದ್ಧತಿ. ಆದರೆ ಮಿಕ್ಕ ಜನರಿಗೆ ಹಾಗಿಲ್ಲ,
ಬಾಯಿಯಲ್ಲಿ ಏನು ಕೋಪ ಯಾವ ಬಂದರೆ ಕೋಪ ತೋರಿಸ್ತಾರೆ, ಕೋಪ ಶಾಂತವಾದರೆ ಹಿಂದಿನ ಹಾಗೆ ಮಾತಾಡ್ತಾರೆ ಅಷ್ಟೇ. ಅಂದರೆ ಏನಿದೆಯೋ ಮುಚ್ಚಿ ಮುಚ್ಚಿ ಇವರು ಬಿಹೇವ್ ಮಾಡಲ್ಲ, ಏನಿದೆಯೋ ನೇರಾಗಿ ಹೇಳ್ತಾರೆ, ನೇರಾಗಿರ್ತಾರೆ ಮಿಕ್ಕ ಜನರು. ಅವರು ಮಾತ್ರ ಹಾಗಿರಲ್ಲ, ಕೋಪ ಬಂದರೆ ಬೈತಾರೆ, ಬೈದ ನಂತರ ಮರೆತು ಹೋಗ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಮಿಕ್ಕ ಜನರು ಅವರು ಹಾಗಲ್ಲ, ಚೆನ್ನಾಗಿ ಮಾತಾಡಿದ್ರೂ ಕೋಪ ಒಳಗೆ ಹಾಗೇ ಇರ್ತದೆ. ಇದೇನಪ್ಪ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಕೋಪ ಹೋಯ್ತಾ ಅಂದರೆ ಅದು ಗೊತ್ತಿಲ್ಲ, ಚೆನ್ನಾಗಿ ಮಾತಾಡ್ತಾರೆ ಅಷ್ಟು ಮಾತ್ರ ಗೊತ್ತು. ಕೋಪ ಎಲ್ಲಿದೆ ಅಂದರೆ ಒಳಗೆ ಎಲ್ಲಿದೆಯೋ ಎಲ್ಲಿ ಹೋಗಿದೆಯೋ. ಅದಕ್ಕೋಸ್ಕರ ಏನು ಹೇಳ್ತಾರೆ, ಹಾವಿನ ಹುತ್ತ ಇರುತ್ತದೆ ನೋಡಿ, ಹುತ್ತ ಹಾಗೆ ಒಳಗೆ ಹೋಗಿರುತ್ತದೆ, ಆಗಾಗ ಹೊರಗೆ ಬರುತ್ತದೆ, ಟೈಮ್ ನೋಡಿಕೊಂಡು ಬರ್ತದೆ, ಸುಮ್ಮನೆ ಸುಮ್ಮನೆ ಬರಲ್ಲ. ಇದು ರಾಜಕಾರಣಿಗಳ ಪದ್ಧತಿ. ಇವರೇ ಅಲ್ಲ ಕ್ಷತ್ರಿಯರು ಪೂರ್ವಕಾಲದಲ್ಲಿಯೂ ಅಷ್ಟೇ, ಇವರು ರಾಜಕಾರಣಿಗಳೇ. ಇನ್ನೇನು ರಾಜಕಾರಣಿಗಳ ಸ್ವಭಾವ ಹಾಗೇ ಇರುತ್ತದೆ, ಅದು ಅವರ ಧರ್ಮ, ಅವರು ಹಾಗೇ ಇರಬೇಕು. ಅವರು ನಮ್ಮ ಹಾಗೆ ಸಿಟ್ಟು ಮಾಡಿಕೊಂಡರೆ ಪರಿಪಾಲನೆ ಮಾಡೋಕ್ಕಾಗಲ್ಲ. ಕೋಪ ಪಕ್ಕಕ್ಕಿಟ್ಕೊಂಡು ಮಾಡಬೇಕು, ಕೋಪ ಬೇಕಾಗಿರುವಾಗ ತರಿಸ್ಬೇಕು. ನೋಡಿ ಟೆರರಿಸ್ಟ್ಗಳು ಬರ್ತಾರೆ, ಏನೇನು ಭಯಂಕರವಾಗಿ ಮಾಡ್ತಾರೆ, ನಮಗೇನು ಸಿಟ್ಟು ಬರ್ತದೆ, ಏನು ಮಾಡೋಣ ನೋಡೋಣ ಅಂದರೆ ರಾಜಕಾರಣಿಗಳು ಏನಾಗದಂತೆ ಸಿಹಿಯಾಗಿ ಮಾತಾಡ್ತಾರೆ. ಓ ಹೌದು, ನಾವು ಅದಕ್ಕೋಸ್ಕರ ಪೊಲೀಸನ್ನು ಕಳಿಸಿದ್ದೇವೆ, ನಾವು ಇವರನ್ನು ಕಳಿಸಿದ್ದೇವೆ, ನಮಗೆ ಅವರು ಬೇಗನ್ನೇ ಅವರನ್ನು ಅರೆಸ್ಟ್ ಮಾಡ್ತಾರೆ, ಎಲ್ಲ ಶಾಂತವಾಗ್ತದೆ, ಏನು ಚಿಂತೆ ಮಾಡಬೇಡಿ ಎಂದು ಎಲ್ಲ ನಕ್ಕಿ ಮತ್ತೆ ಶೇಕ್ ಹ್ಯಾಂಡ್ ಮಾಡಿ ಹೋಗ್ತಾರೆ, ನಿಶ್ಚಿಂತವಾಗಿರ್ತಾರೆ. ನಮಗೇನೋ ಯೋ ಪಾಪ ಹೀಗಾಗ್ತಾ ಇದೆ ಅನ್ನೋ ಬೇಜಾರು ಮಾಡಿ, ಅವ್ರಿಗೆ ಏನು ಚಿಂತೆ ಇಲ್ಲ, ಇಂಥದ್ದು ಎಷ್ಟೋ ನೋಡಿದ್ದಾರೆ ಅವರು. ಆದರೆ ಅವ್ರು ಸಿಹಿಯಾಗಿ ಮಾತಾಡದಿದ್ದರೆ ಅವ್ರು ಬದುಕೋಕ್ಕಾಗಲ್ಲ, ಅವ್ರಿಗೆ ಧರ್ಮ ಹಾಗೇ ಇರಬೇಕು. ಎಲ್ಲ ಎಷ್ಟಾಗುತ್ತಿದ್ದರೂ ಸಿಹಿಯಾಗೆ ಮಾತಾಡಬೇಕು, ಅವ್ರ ಪದ್ಧತಿ ಹಾಗೆ, ಇಲ್ಲದಿದ್ದರೆ ಇರೋಕ್ಕಾಗಲ್ಲ. ಅವರವರ ಧರ್ಮ ಆಯಿತು ನೋಡಿ. ಉಗ್ರಸೇನ ಕ್ಷಿತಿಶೇಷೋ ಯದ್ವ ಆಜ್ಞಾಪಯತ್ ಪ್ರಭು. ಸಿ ಉಗ್ರಸೇನರು ಆಜ್ಞಾಪನ ಮಾಡಿದ್ದಾರೆ, ಏನದು ಸಾಂಬರನ್ನು ಬಿಟ್ಟುಬಿಡೋ. ನಮ್ಮ ಉಗ್ರಸೇನ ಮಹಾರಾಜರು ಹೇಳಿದ್ದಾರೆ, ಬಲರಾಮ ಬಂದು ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ, ತದವ್ಯಗ್ರಧಿಯ ತಕ್ಷಣವೇ, ಆ ಮಾತು ಕೇಳಿ ಕುರುದ್ವಂ ಅವಿಲಂಬಿತಂ, ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಅವರು ಹೇಳಿದ ಮಾತು ತಕ್ಷಣವೇ ಬಿಟ್ಟುಬಿಡಿ, ನಮ್ಮ ಸಾಂಬನನ್ನು ಬಿಟ್ಟು. ಯದ್ಯೂಯಂ ಬಹವಸ್ತ್ವೇಕಂ ಜಿತ್ವಾ ಧರ್ಮೇಣ ಧಾರ್ಮಿಕಂ. ಏನು ನಮ್ಮ ಉಗ್ರಸೇನ ಏನು ಹೇಳಿದ್ದಾರೆ, ಈಗ ಇದು ಆಜ್ಞೆ ಹೇಳ್ತಾನೆ, ನೀವು ಅನೇಕರು, ಅವನು ಸಾಂಬ ಒಬ್ಬ, ಅವನು ವಯಸ್ಸು ಚಿಕ್ಕ ಹುಡುಗ, ನೀವೆಲ್ಲರೂ ಹೆಚ್ಚು ಪರಾಕ್ರಮಿಗಳು, ನೀವೆಲ್ಲರೂ ಹೆಚ್ಚಿನ ಸಂಖ್ಯೆ, ಅವನೊಬ್ಬ ಹುಡುಗ, ಅವನು ಚಿಕ್ಕ ಹುಡುಗ, ಸಮಾನ ವಯಸ್ಸಿನವರೇ ಒಂದು 5-10 ವರ್ಷ ಹಿಂದೆ ಮುಂದೆ ಇರಬಹುದು, ಹೆಚ್ಚು ವ್ಯತ್ಯಾಸ ಇರಬಾರದು. ಪೂರ್ವಕಾಲದ ಯುದ್ಧದಲ್ಲಿ ಸಮಾನ ವಯಸ್ಕರೇ ಯುದ್ಧ ಮಾಡುತ್ತಿದ್ದ, ಒಬ್ಬನು ಅತಿ ಮುದುಕ, ಒಬ್ಬನು ಅತಿ ಹುಡುಗ, ಹಾಗೆ ಯುದ್ಧ ಮಾಡೋಕ್ಕೆ ಬಿಡುತ್ತಿರಲಿಲ್ಲ, ತಪ್ಪು. ಅಧರ್ಮ ಯುದ್ಧ, ಧರ್ಮ ಯುದ್ಧ ಆಗಬೇಕು. ಅಧರ್ಮ ಯುದ್ಧ ಅಂದರೆ ವಯಸ್ಸಿನಲ್ಲಿ ವ್ಯತ್ಯಾಸ ಇದ್ದರೆ ಅವರು ಯುದ್ಧಕ್ಕೆ ಯೋಗ್ಯರಲ್ಲ. ಯದ್ಯೂಯಂ ಬಹವಹ, ನೀವೆಲ್ಲರೂ ಅನೇಕರು, ಅವರು ಸಾಂಬ ಒಬ್ಬನೇ, ನೀವು ಹೆಚ್ಚಿನ ಪರಾಕ್ರಮಿಗಳು, ಅಂದರೆ ವಯಸ್ಸು ವ್ಯತ್ಯಾಸ ಇದೆ, ಅವನೇನೋ ಸಾಮಾನ್ಯ, ಅಂದರೆ ನೀವು ಎಕ್ಸ್ಪೀರಿಯನ್ಸ್ಡ್ ಹೆಚ್ಚಿದೆ, ನಿಮಗೆ ಯುದ್ಧ ಮಾಡಿರುವ ಅನುಭವ ಹೆಚ್ಚಿದೆ, ಅವ್ರಿಗೆ ಯುದ್ಧ ಮಾಡಿರುವ ಅನುಭವ ಕಡಿಮೆ ಇದೆ. ಇದು ನೋಡದೆ ಅಸಮಾನವಾಗಿ ಮಾಡಿದ್ದು ಇದು ಅಧರ್ಮ. ಜಿತ್ವ ಅಧರ್ಮೇಣ, ಅವನು ಧಾರ್ಮಿಕ, ಏಕೆ ಸ್ವಯಂವರದಲ್ಲಿ ಕನ್ಯನನ್ನು ಅಪಹರಣ ಮಾಡುವುದು ಇದೆಲ್ಲ ಧರ್ಮಸಮ್ಮತವೇ, ಎಲ್ಲರೂ ಮಾಡ್ತಾ ಇದ್ದಾರೆ, ಇದು ಮಾಡುವುದೇ. ಆದ್ದರಿಂದ ಅವನು ಧಾರ್ಮಿಕವಾಗಿದ್ದಾನೆ, ನೀವೇ ಮಾಡುತ್ತಿದ್ದು ಅಧರ್ಮ. ಅಧರ್ಮದಿಂದ ಅವರನ್ನು ಸೋಲಿಸಿ ಅರೆಸ್ಟ್ ಮಾಡಿದ್ದಾರೆ, ಅದರಿಂದ ಬಿಟ್ಟು ಬಿಡು ಎಂದು ನಮ್ಮ ಉಗ್ರಸೇನ ಮಹಾರಾಜರ ಆಜ್ಞೆ. ನೀವು ಮಾಡೋ ಅಭದ್ನೀತ ಅತ್ತನ್ ಅಭದ್ನೀತ ಅತ ತನ್ಮೃಷ್ಯೆ ಬಂಧೂನಾಮೈಕ್ಯ ಕಾಮಯ. ನೀವಿಷ್ಟು ಮಾಡಿದ್ದರೂ ನಾನು ಸಹಿಸ್ಕೊಳ್ತಾ ಇದ್ದೀನಿ, ಇಲ್ಲದಿದ್ದರೆ ನಾನು ನೇರಾಗಿ ಯುದ್ಧ ಮಾಡಬಹುದಿತ್ತು, ಯುದ್ಧ ಮಾಡ್ತಾ ಇಲ್ಲ, ಸಹಿಸ್ಕೊಂಡು ಬಾಯಿ ಮಾತಿನಿಂದಲೇ ಹೇಳ್ತಾ ಇದ್ದೀನಿ. ಏಕೆ ನೀವು ನಾವು ಒಬ್ಬರೇ, ಏನು ಕೌರವರು ಯದುವಂ ಯಾದವರು ಒಬ್ಬರೇ, ಸ್ನೇಹಿತರು ಒಟ್ಟಿಗೆ ಇರಬೇಕು, ನಾವು ಜಗಳ ಮಾಡಬಾರದು. ನೋಡಿ ನಾವು ಒಬ್ಬರಾಗಿರಬೇಕು. ಬಂಧೂನಾಂ ಐಕ್ಯ ಕಾಮ್ಯಯ, ನಾವು ಬಂಧುಗಳಲ್ಲವೇ, ನಾವು ಬಂಧುಗಳು, ಅದರಿಂದ ನಾವು ಬಂಧುಗಳು ಜಗಳ ಮಾಡಬಾರದು ಎಂದು ಉದ್ದೇಶದಿಂದ. ದುರ್ಯೋಧನರು ಪಾಂಡವರು ಬಂಧುಗಳಲ್ಲವಾ, ಅವ್ರು ಮಾತ್ರ ಜಗಳ ಮಾಡಬಹುದಾ, ಅವ್ರ ನೆಂಟರಲ್ಲವಾ, ಅವ್ರು ಮಾತ್ರ ಮಾಡ್ಬೋದಂತೆ. ಯಾದವರು ಕೌರವರು ನೆಂಟರಂತೆ, ಇವರು ಮಾತ್ರ ಮಾಡಬಾರ್ದಂತೆ. ಅವರು ಪಾಂಡವರು ಕೌರವರು ಮಾತ್ರ ಮಾಡ್ಬೋದಾ? ಪೂರ್ವಕಾಲದಲ್ಲಿ ತಾವು ತಮ್ಮ ತಮ್ಮ ಜನರೇ ಮಾಡಬಾರದು ಎಂದು ನಿಯಮ ಇತ್ತು. ಅರ್ಜುನ್ ಅದೇ ಹೇಳ್ತಾನಲ್ಲ, ನಮ್ಮ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಶ್ಯಾಮ ಮಾಧವ, ನಮ್ಮ ಜನರೇ
ನಮ್ಮ ಬಂಧುಗಳನ್ನೇ ಸಾಯಿಸ್ಕೊಂಡು ಯಾರಾದರೂ ಸುಖವಾಗಿರುತ್ತಾರಾ? ನಮ್ಮ ಜನರನ್ನು ಸಾಯಿಸ್ಕೊಳ್ಳಬಾರದು. ಹಾಗೆ ನಮ್ಮ ಭಾರತ ದೇಶ ಎಂದಿಟ್ಕೊಂಡು ನಮ್ಮ ನಮ್ಮ ಜನರನ್ನೇ ಜಗಳ ಮಾಡಿಕೊಂಡು ನಾವೇ ನಮ್ಮ ಭಾರತೀಯರನ್ನೇ ನಾವು ಸಾಯಿಸ್ಕೊಳ್ಳುವುದು, ನಮ್ಮ ಭಾರತೀಯರನ್ನೇ ಶತ್ರುವಾಗಿ ನೋಡುವುದು, ಹಾಗೆ ಮಾಡಬಾರದು. ಅಲ್ಲವೇ, ನಾವು ಭಾರತೀಯರೆಲ್ಲ ಒಟ್ಟಾಗಿರಬೇಕು ಎಂದದು ಒಂದು ನಿಯಮ. ಹಾಗೆ ಅಭದ್ನೀತ ವೀರ್ಯ ಶೌರ್ಯ ಬಲೋನ್ನದ್ಧಂ ಆತ್ಮಶಕ್ತಿ ಸಮಂ ವಚಃ ಕುರವೋ ಬಲದೇವಸ್ಯ ನಿಶಮ್ಯೋಚು ಪ್ರಕೋಪಿತ. ವೀರನಾಗಿ ಪರಾಕ್ರಮದಿಂದ ಬಲರಾಮ ಮಾತಾಡ್ತಾ ಇದ್ದಾನೆ. ಹೆದರ್ಕೊಂಡು ಭಯದಿಂದ ಅಡಿಗೆ ಮಡಿಗೆ ಮಾತಾಡ್ತಾ ಇಲ್ಲ, ಧೈರ್ಯದಿಂದ ಮಾತಾಡ್ತಾ ಇದ್ದಾನೆ. ಏ, ನಮ್ಮದು ಪರಾಕ್ರಮ ನೋಡಿಕೊಂಡು ನಾನು ಸುಮ್ಮನೆ ನಮ್ಮವರು ಎಂದು ಸಹಿಸಿಕೊಂಡೇ ನೀವು ಮಾಡಿದ್ದು ತಪ್ಪು ಅವ್ರನ್ನ ಬಿಟ್ಬಿಡು, ಧೈರ್ಯದಿಂದ ಹೇಳಿಬಿಟ್ಟ ಅಷ್ಟೇ ಬಲರಾಮ. ವೀರ್ಯ ಶೌರ್ಯ ಬಲೋನ್ನದ್ಧ, ವೀರ್ಯ ಶೌರ್ಯ ಬಲ ಇದರಿಂದ ಆತ್ಮಶಕ್ತಿ ಸಮಂ ವಚಃ, ತನ್ನ ಶಕ್ತಿಗೆ ಅನುಗುಣವಾಗಿ ಮಾತಾಡಬೇಕು. ಯಾರೇ ಆಗಲಿ ತನ್ನ ಶಕ್ತಿ ತನ್ನ ಪರಾಕ್ರಮ ನೋಡಿಕೊಂಡು ಮಾತಾಡಬೇಕು. ತನಗೆ ಶಕ್ತಿ ಕಡಿಮೆ ಮಾತು ಮಾತ್ರ ದೊಡ್ಡದಿದ್ದರೆ ಅವ್ರು ಹೊಡೆದು ಬಿಡ್ತಾರೆ, ಅಲ್ಲವೇ? ತಮ್ಮ ಶಕ್ತಿಗನುಗುಣವಾಗಿ ಮಾತಾಡಬೇಕು. ಶಕ್ತಿ ಹೆಚ್ಚಿದ್ದರೆ ಜೋರಾಗಿ ಮಾತಾಡಬೇಕು, ಶಕ್ತಿ ಇಲ್ಲದಿದ್ದರೆ ವಿನಯವಾಗಿ ಮಾತಾಡಬೇಕು. ಶಕ್ತಿ ಕಡಿಮೆ ಇದ್ದು ಜೋರಾಗಿ ಮಾತಾಡಿದರೆ ಹೋಗುತ್ತಾನೆ. ಹಾಂ, ತನ್ನ ಶಕ್ತಿಗೆ ಅನುಗುಣವಾಗಿ ಮಾತಾಡಬೇಕು. ಅದರಿಂದ ತಮ್ಮ ಆತ್ಮಶಕ್ತಿ ಸಮಂ ವಚಃ ಕುರವೋ ಬಲದೇವಸ್ಯ ನಿಶಮ್ಯ. ಬಲದೇವ ಇಲ್ಲಿ ನೋಡಿ ಹೇಳಿದ್ದಾರೆ, ದೇವ ಹೇಳಿದ್ದೀನಲ್ಲ ಅದೇ ಪದ. ಬಲದೇವಸ್ಯ, ಬಲದೇವನ ಮಾತುಗಳನ್ನು ಕೇಳಿ ಕೋಪ ಬಂದಂತೆ ದುರ್ಯೋಧನಾದಿಗಳಿಗೆ. ಕೋಪ ಬಂದು ಇವರೇನು ಹೇಳ್ತಾರೆ ನೋಡಿ, ತಮ್ಮ ಗುರುಗಳಲ್ಲವೇ ಬಲರಾಮ, ಆದರೂ ಕೋಪ ಮಾತ್ರ ಬಿಟ್ಟಿಲ್ಲ ನೋಡಿ, ಗುರುಗಳ ಮೇಲೆ ಕೋಪನೂ ಬಿಟ್ಟಿಲ್ಲ. ಅಹೋ ಮಹತ್ ಚಿತ್ರಮಿದಂ ಕಾಲಗತ್ಯ ದುರತ್ಯಯ. ಅಹೋ, ಚಿತ್ರಂ ಅಂದರೆ ಗೊತ್ತಾ? ಆಶ್ಚರ್ಯ, ಏನು ವಿಚಿತ್ರವಾಗಿದೆ ಹೇಳ್ತಾರೆ ನೋಡಿ. ಚಿತ್ರ ವಿಚಿತ್ರ ಹೇಳ್ತಾರೆ ಕನ್ನಡದಲ್ಲಿ. ಹಾಂ, ಇದೆಲ್ಲ ವಿಚಿತ್ರವಾಗಿದೆ ಏನು, ಆಶ್ಚರ್ಯವಾಗಿದೆ ಹೇಳ್ತಾನೆ ದುರ್ಯೋಧನ. ಏನಪ್ಪ ಕಾಲಗತ್ಯ ದುರತ್ಯಯ, ಆರು ವೃಕ್ಷ ತುಫಾನದ್ವೈ ಶಿರೋ ಮುಕುಟ ಸೇವಿತಂ. 24 ಏತೇ ಯೌನೇನ ಸಂಬದ್ಧ ಸಹ ಶಯ್ಯಾಸನಾಸನ ವೃಷ್ಣಯಸ್ತುಲ್ಯತಾಂ ನೀತಾ ಸ್ಮದ್ದತ್ತ ನೃಪಾಸನ ಚಾಮರ ವ್ಯಜನೇ ಶಂಖಂ ಆತಪತ್ರಂ ಚ ಪಾಂಡುರಂ. ಅಹೋ, ಅಯ್ಯೋ, ಏನು ಮಾತಾಡ್ತಾ ಇದ್ದಾರೆ ನೋಡಿ. ಏನಪ್ಪ ಆಶ್ಚರ್ಯವಾಗಿದೆ, ಕಾಲ ಬದಲಾಯಿಸಿದೆ, ಏನು ನಡೆಯುತ್ತಾ ಇದೆ ನೋಡಿ ಹೇಳ್ತಾರೆ. ನೋಡು, ದುರ್ಯೋಧನಾದಿಗಳು ಹೇಳ್ತಾ ಇದ್ದಾರೆ, ಕಾಲದ ಗತಿ ನೋಡು, ಕಾಲ ಏನು ಬದಲಾಯಿಸಿಬಿಟ್ಟಿತು, ಚಪ್ಪಲು ಹೋಗಿ ಭೂಮಿನಿಂದ ಬಂದು ತಾನೇ ಹೋಗಿ ತಲೆ ಮೇಲೆ ಕೂತ್ಕೊಂಡಿದೆ. ತಲೆ ಮೇಲೆ ಕಿರೀಟ ಇರಬೇಕಾ ಚಪ್ಪಲು ಇರಬೇಕಾ? ಕಿರೀಟ ಕಾಲಿಗೆ, ಚಪ್ಪಲು ತಲೆಗೆ ಇಟ್ಕೊಂಡ್ರೆ ಹೇಗಿರುತ್ತದೆ? ಚಪ್ಪಲು ತಲೆ ಮೇಲೆ, ಕಿರೀಟ ಕಾಲಿಗೆ, ಕಟ್ಕೊಂಡ್ರೆ ಹೇಗಿರುತ್ತದೆ? ಅವನು ಮಾತಾಡ್ತಾ ಇದ್ದಾನೆ ದುರ್ಯೋಧನ ನೋಡಿ. ಆರು ವೃಕ್ಷ ತುಪಾನತ್, ಉಪಾನದ್ವೈ ಮುಕುಟ ಸೇವಿತಂ. ಮುಕುಟ ಅಂದರೆ ಕಿರೀಟ, ಮುಕುಟವು ಇಟ್ಟುಕೊಂಡು ಅಂಥ ತಲೆ, ಶಿರ ಅಂದರೆ ತಲ, ಮುಕುಟವನ್ನು ಕಿರೀಟವನ್ನು ಇಡುವಂಥ ತಲೆ ಮೇಲೆ ಏನಾಗುತ್ತದೆ? ಆರು ವೃಕ್ಷತ್ ಉಪಾನದ್ವೈ, ಉಪಾನತ್ ಅಂದರೆ ಚಪ್ಪಲಿ, ಚಪ್ಪಲಿ ಹೇಳ್ತಾರೆ ಚಪ್ಪಲಿ ಹೇಳ್ತಾರೆ ಕನ್ನಡದಲ್ಲಿ ಏನು ಚಪ್ಪಲಿ ಹೇಳ್ಬೋದಾ? ಓಕೆ, ಹಾಂ, ಚಪ್ಪಲಿ, ಚಪ್ಪಲಿ ಹಿಂದಿಯವರು ಹೇಳ್ತಾರೆ ಅಲ್ಲವೇ, ಚಪ್ಪಲಿ ಹಿಂದಿಯವರು, ಚಪ್ಪಲಿ ಕನ್ನಡಿಗರು, ಚಪ್ಪಲು ತೆಲುಗುವರು, ವ್ಯತ್ಯಾಸ ನೋಡಿ. ಹಾಂ, ಅದೇ ಪಾದರಕ್ಷ, ಅದು ಸಂಸ್ಕೃತ, ಅದು ಬೇರೆ. ಪದದ ಸ್ವಲ್ಪ ವ್ಯತ್ಯಾಸವಿದ್ದರೆ ನೆನಪಿಟ್ಕೊಳ್ಳೋದು ಕಷ್ಟ, ಅಲ್ಲಿಂದ ಇಲ್ಲಿಂದ ತಪ್ಪೇ ಆಗಿಬಿಡ್ತದೆ. ಅವ್ರು ಹೇಳ್ತಾರೆ, ನನ್ನ ಹೇಳುವ ಮಾತು ಮಾತ್ರ ಅವ್ರು ತಪ್ಪೇ ಹೇಳ್ತಾರೆ, ಬದಲಾಯಿಸ್ತಾರೆ, ಅದಲ್ಲ ಹೀಗೆ 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 ಹೇಳ್ತಾರೆ. ನಾವು ಅದೇ ಹೇಳಬೇಕೋ ಇದು ಹೇಳಬೇಕೋ ಗೊತ್ತಾಗಲ್ಲ. ಒಂಚೂರು ವ್ಯತ್ಯಾಸ ಇದ್ದರೆ ನೆನಪಿಟ್ಕೊಳ್ಳುವುದು ಕಷ್ಟ. ಹಿಂದಿಯವರು ಚಪ್ಪಲಿ, ನಾವು ಚಪ್ಪಲಿ ಮರಾಠಿ ಹೇಳ್ತಾರೆ, ಚಪ್ಪಲ್ ಹೇಳ್ತಾರೆ, ಕರೆಕ್ಟ್, ಚಪ್ಪಲಿ ಮರಾಠಿಯವರು ಹೇಳ್ತಾರೆ. ಮರಾಠಿಯವರು ಚಪ್ಪಲಿ, ಕನ್ನಡಿಗರು ಚಪ್ಪಲಿ, ಅವರು ಚಪ್ಪಲು ಅಲ್ಲವೇ ತೆಲುಗು, ಅವರು ಚಪ್ಪಲ್ ಹಿಂದಿಯವರು. ಎಸ್, ಅದು ವ್ಯತ್ಯಾಸ. ಚಪ್ಪಲಿ ಮರಾಠಿ, ಮಾಜಿ ಚಪ್ಪಲಿ. ಆಯ್ತು ಬಿಡಿ. ಸೊ ಆರು ವೃಕ್ಷ ತುಪಾನದ್ವೈ ಶಿರೋ ಮುಕುಟ ಸೇವಿತಂ. ಇದು ಏನಪ್ಪ, ದುರ್ಯೋಧನಾದಿಗಳು ಹೇಳ್ತಾರೆ ಉಲ್ಟಾ ಆಗಿಬಿಟ್ಟಿದೆ, ಚಪ್ಪಲಿ ಚಪ್ಪಲಿ ಕಡೆ ಇರಬೇಕಿತ್ತು, ಬಂದು ತಲೆ ಮೇಲೆ ಹತ್ತುತ್ತಾ ಇದೇನು ಅಂದರೆ, ನೀವೆಲ್ಲ ಚಪ್ಪಲಿ ಜನರು, ಕೆಳಗೆ ಕೂತಿರಿ, ತಲೆ ಮೇಲೆ ಹತ್ತಬೇಡ ಎಂದು ಹೆದರಿಸ್ತಾ ಇದ್ದಾನೆ.
ದುರ್ಯೋಧನ ಯಾರಿಗೆ? ಬಲರಾಮ ಯಾದವರಿಗೆ. ನೀವೆಲ್ಲರೂ ಚಪ್ಪಲಿ ಕಾಲು ಕೆಳಗೇರಿ ತಲೆಮೇರಿಗೆ ಹತ್ತಬೇಡ. ಅವರು ನೇರಾಗಿ ಹೇಳ್ತಾ ಇಲ್ಲ, ಉಲ್ಟ ಮಾತಿನಲ್ಲಿ. ಅದಕ್ಕೇನು ಹೇಳ್ತಾರೆ? ಡಿಸ್ಗೀಸ್ಡ್ ಮಾತು, ತಿರುಗಿಸಿ ಮಾತು ಹೇಳ್ತಾರಾ ಕನ್ನಡದಲ್ಲಿ? ಹಿಡನ್ ಮಾತು, ತಿರುಗಿಸಿ ಮಾತು, ಕರೆಕ್ಟ್. ಸೊ ಏತೇ ಯೌನೇನ ಸಂಬದ್ಧ ಸಹಶಯ್ಯಾಸನಾಸಿನ, ಇವರೆಲ್ಲರೂ ನಮಗೆ ಸಂಬಂಧಿಗಳೇ, ನಮ್ಮ ನೆಂಟರೇ. ವೃಷ್ಣಯಸ್ತುಲ್ಯತಾಂ ನೀತ ಅಸ್ಮದ್ದತ್ತನ್ ರೂಪಾಸನಾ. ಇಲ್ಲಿ ನೋಡಿ, ನೋಡಿ, ನಮ್ಮ ಜೊತೆಗೆ ವಿವಾಹ ಸಂಬಂಧ ಇಟ್ಕೊಂಡಿದ್ದೇವೆ. ನಿಸ್ಮದ್ದತ್ತನ ಉಪಾಸನ, ನಾವು ಕೊಟ್ಟಿರುವ ಸಿಂಹಾಸನ ಮೇಲೇ ಕುಳಿತಿದ್ದಾರೆ. ಅಂದರೆ ನಾವೇ ಸಿಂಹಾಸನ ಕೊಟ್ಟಿದ್ದೀವಿ ಅವರಿಗೆ. ಅಂಥದ್ದು ಬಂದು ನಮಗೆ ಉಲ್ಟ ಮಾತಾಡ್ತಾರಾ? ಹಾಂ, ಚಾಮರ ವ್ಯಜನೇಶಂಕ ಮಾತಪತ್ರಂಚ ಪಾಂಡುರಂ ಕಿರೀಟಮಾಸನಂ ಶಯ್ಯಂ ಭುಂಜಂತ್ಯಸ್ಮದುಪೇಕ್ಷಯ. ಆದ್ದರಿಂದ ನಾವು ಇವರಿಗೆ ಸನ್ಮಾನ ಮಾಡಿ ನಾವೇ ಇವರಿಗೆ ಆಧರಿಸಿದ್ದಕ್ಕೆ ಇವರು ಸಿಂಹಾಸನ ಹತ್ತಿ ಸಿಂಹಾಸನಕ್ಕೆ ಸೇವೆ ಮಾಡು ಎಂದು ಕೊಟ್ಟಿದ್ದರೆ ಸಿಂಹಾಸನ ಮೇಲೆ ಬಂದು ಕೂತಿರ್ತಾ ಇದ್ದಾರೆ. ನೋಡಿ, ನೇರಾಗಿ ಎದುರಾಗಿ ಹೇಳಿದ ಬಲರಾಮನಿಗೆ. ನೋಡಿ, ಬಲರಾಮನ ಬುದ್ಧಿ ಆಗಿದೆ. ಇಂಥ ಮೂರ್ಖನಿಗೆ ನೀವು ಶಿಷ್ಯ ಮಾಡಿಕೊಂಡ್ರೆ ಈಗ ಇರುತ್ತೆ. ಅರ್ಜುನ ಶ್ರೀಕೃಷ್ಣನಿಗೆ ಯಾವಾಗಲೂ ಹೇಳಿದ್ದಾನೆ ಇಂಥ ಮಾತು? ಅರ್ಜುನ ಶ್ರೀಕೃಷ್ಣನಿಗೆ ನಿಜವಾದ ಭಕ್ತ. ಇವನ್ ನೋಡಿ, ಈ ದುರ್ಯೋಧನ ಬಲರಾಮನ ಭಕ್ತ, ಬಲರಾಮನಿಗೆ ಯೋಗ್ಯನಾದ ಭಕ್ತ ಇದ್ದ. ಯೋಗ್ಯ ಅಂದರೆ ಗೊತ್ತ? ತಕ್ಕ. ತಕ್ಕ ಹೇಳ್ತಾರ ಕನ್ನಡದಲ್ಲಿ? ಬಲರಾಮನಿಗೆ ತಕ್ಕ ಶಿಷ್ಯನೇ ಯಾರು? ದುರ್ಯೋಧನ. ಅರ್ಜುನ ಶ್ರೀಕೃಷ್ಣನಿಗೆ ತಕ್ಕ ಶಿಷ್ಯ, ದುರ್ಯೋಧನ ಬಲರಾಮನಿಗೆ ತಕ್ಕ ಶಿಷ್ಯ. ಯಥಾ ಗುರು ತಥಾ ಶಿಷ್ಯ ಎಂದು ಹೇಳ್ತಾರೆ. ಗುರು ಹೇಗಿದ್ದಾನೋ ಶಿಷ್ಯನು ಹಾಗೇ ಇರ್ತಾನೆ. ಅದರಿಂದ ಕಿರೀಟ ಮಾಸನಂ ಶಯ್ಯಾಂ, ನಮ್ಮ ಕಿರೀಟ, ನಮ್ಮ ಆಸನ, ನಮ್ಮ ಶಯ್ಯ. ಶಯ್ಯ ಅಂದರೆ ಹಾಸಿಗೆ. ನಮ್ಮದೇ ಬಳಸುವುದು ಶುರು ಮಾಡಿಬಿಟ್ಟರು. ನಮಗೆ ಉಲ್ಟಾ ಹೇಳ್ತಾ ಇದ್ದಾರೆ ನೋಡಿ. ಭುಂಜಂತಸ್ಮದ್ ಉಪೇಕ್ಷಯ, ಏಕೆ ಅಂದರೆ ಅಯ್ಯೋ ಪಾಪ ಬಿಡಿ ಎಂದು ನಾವೇ ಉಪೇಕ್ಷೆ ಮಾಡಿದ್ದೀವಿ. ಆದ್ದರಿಂದ ಚಪ್ಪಲಿ ತಲೆ ಮೇಲೆ ಹತ್ತುತ್ತಾ ಇದೆ ನೋಡಿ ಇವರು. ಅಲಂ ಯದೂನಾಂ ನರದೇವ ಲಂಚನೈರ್ ಧಾತು ಪ್ರತೀಪ ಇಹಿಪಣಿನಾಮಿ ವಾಮೃತಂ. ಅದರಿಂದ ಇನ್ನು ಮೇಲೆ ನೀವು ಸಿಂಹಾಸನ ಮೇಲೆ ಕೂರಿಸುವುದು ಇದೆಲ್ಲ ಬೇಡ. ನಾವು ಸಿಂಹಾಸನ ಕೊಟ್ಟಿರುವುದರಿಂದ ಹೀಗೆ ಮಾತಾಡ್ತಾ ಇದ್ದಾರೆ. ಯೋಸ್ಮತ್ ಪ್ರಸಾದೋಪಚಿತಾಹಿ ಯಾದವ, ನಮ್ಮ ಅನುಗ್ರಹದಿಂದ ಬದುಕುತ್ತಾ ಇದ್ದಾರೆ ಯಾದವರು. ಯೋಸ್ಮತ್ ಪ್ರಸಾದೋಪಚಿತಾಹಿ ಯಾದವ ಆಜ್ಞಾಪಯಂತ್ಯದ್ಯ ಗತತ್ರಪಾವತ, ನಾಚಿಕೆ ಇಲ್ಲದೆ ಬಂದು ನಮಗೆ ಆಜ್ಞಾಪನ ಮಾಡ್ತಾರೆ, ನಮಗೆ ಆಜ್ಞೆ ಕೊಡ್ತಾರ. ಯಾರು ಹೇಳುವುದು? ದುರ್ಯೋಧನಾದಿಗಳು. ಬಲರಾಮನಿಗೆ ಸರಿಯಾದ ಬುದ್ಧಿ ಹೇಳ್ಕೊಡ್ತಾ ಇದ್ದ. ಯಾರು? ದುರ್ಯೋಧನ. ಬೇಕು ಬಲರಾಮನಿಗಿಂಥದ್ದು ಬೇಕು. ಕಥಮಿಂದ್ರೋಪಿ ಕುರುಬಿರ್ಭೀಷ್ಮ ದ್ರೋಣಾರ್ಜುನಾದಿಭಿ ಉತ್ತ ಅದತ್ತಮವರುಂದೀತ ಸಿಂಹಗ್ರಸ್ತಮಿವೋರಣ. ಇಂದ್ರನಾದರು ನಾವು ನಮ್ಮ ಭೀಷ್ಮ ದ್ರೋಣಾದಿ ಪರಾಕ್ರಮಿಗಳನ್ನು ನೋಡಿ ಹೆದರ್ಕೊಳ್ತಾರೆ. ಅಂಥದ್ದು ನೀವು ಬಂದು ನಮಗೆ ಹೆದರಿಸ್ತಾ ಇದ್ದೀರಾ? ಇಷ್ಟು ಹೇಳಿದ ಶ್ರೀ ಶುಕ ಉವಾಚ. ಜನ್ಮ ಬಂಧು ಶ್ರೇಯೋನ್ನದ್ದ ಮದಾಸ್ತೆ ಭರತರ್ಷಭ ಅಶ್ರಾವ್ಯ ಆಶ್ರಾವ್ಯ ರಾಮಂ ದುರ್ವಾಚ್ಯ ಮಸಭ್ಯಾ ಪುರಮಾಭಿಷನ್. ದುರ್ಯೋಧನ ಬಂದಿಲ್ಲವ ಏನು? ಈ ಭೀಷ್ಮ ದುರ್ಯೋಧನ ಅಂತ, ಭೀಷ್ಮ ದ್ರೋಣಾಚಾರ್ಯ ಅಂತ ಮಹಾಪರಾಕ್ರಮಿಗಳು ನಮ್ಮ ಹತ್ತಿರ ಇದ್ದಾರೆ. ಭೀಷ್ಮ ದ್ರೋಣ ಹೆಸರನ್ನು ಕೇಳಿದರೆ ಸಾಕು, ಎಲ್ಲರೂ ಹೆದರ್ಕೊಳ್ತಾರೆ. ಯಾರೂ ಭೀಷ್ಮ ದ್ರೋಣರಿಗೆ ಸಮಾನವಾಗಿಲ್ಲ. ಏಕೆ? ಆ ಕಾಲದಲ್ಲಿರುವ ರಾಜರೆಲ್ಲರೂ ದ್ರೋಣಾಚಾರ್ಯ ಶಿಷ್ಯರೇ ಅಲ್ಲವೇ? ದ್ರೋಣಾಚಾರ್ಯ ಎಲ್ಲರಿಗೇ ಗುರು. ಸುತ್ತಮುತ್ತಲು ರಾಜರು ಎಷ್ಟಿದ್ದಾರೋ ಎಲ್ಲರೂ ದ್ರೋಣನ ಶಿಷ್ಯರೇ. ದ್ರೋಣ ಹೆಸರಿಗೆ ಎಲ್ಲರೂ ಹೆದರ್ಕೊಳ್ತಾರೆ, ಎಲ್ಲರೂ ಆದರ. ಭೀಷ್ಮ ಎಲ್ಲರಿಗಿಂತ ಮಹಾಪರಾಕ್ರಮಿ. ಭೀಷ್ಮ ದ್ರೋಣ ಹೆದರು ಕೇಳಿದರೆ ಸುತ್ತಮುತ್ತಲು ಇಡೀ ಭಾರತ ದೇಶ ರಾಜರೆಲ್ಲರೂ ಹೆದರ್ಕೊಳ್ಳಬೇಕು, ಎಲ್ಲರೂ ಅವರ ಶಿಷ್ಯರೇ. ಆದ್ದರಿಂದ ಜನ್ಮ ಬಂಧು ಶ್ರೇಯೋನ್ನದ್ದ ಮದಾಸ್ತೆ ಭರತರ್ಷಭ ಆಶ್ರಾವ್ಯ ರಾಮಂ. ಅದರಿಂದ ನಮ್ಮ ಭೀಷ್ಮ ದ್ರೋಣ ಪರಾಕ್ರಮ ನೋಡಿ, ನಮ್ಮ ಕುರುವಂಶ ನೋಡಿ, ನಮ್ಮ ಇದು ನೋಡಿ, ನಮ್ಮ ಜನ್ಮಶ್ರೇಷ್ಠ ಏನೇನೋ ತನ್ನ ಅಭಿಮಾನದಿಂದ ಹೇಳಿಕೊಂಡು ಬಲರಾಮನಿಗೆ ಏನೋ ಏನೋ ಕೆಟ್ಟ ಮಾತುಗಳೆಲ್ಲ ಹೇಳಿಸಿಬಿಟ್ಟು ಅಷ್ಟೇ ತನ್ನ ನಗರಕ್ಕೆ ಹೋಗಿಬಿಟ್ಟರು.
ದೃಷ್ಟ್ವಾ ಕುರುಣಾಂ ದೌಶೀಲ್ಯಂ ಶ್ರುತ್ವಾ ವಾಚ್ಯಾನಿ ಚಾಚ್ಯುತಃ. ಈಗ ಬಾಲರಾಮನಿಗೆ ಸಿಟ್ಟು ಬಂತು. ಇವರು ದುಶ್ಶೀಲ, ಏನು ದುರ್ವ್ಯವಹಾರ ಅಂದರೆ, ಏನು ದುರ್ವ್ಯವಹಾರ ಅಂದರೆ ಮಿಸ್ಬಿಹೇವಿಯರ್, ಕೆಟ್ಟ ನಡತೆ, ಕೆಟ್ಟ ಮಾತುಗಳೆಲ್ಲ ಕೇಳಿ ಅವಾಚ್ಯಾನಿ ಅವರು ಮಾತಾಡುವಂಥ ಏನದು ಅಗೌರವಿಸುವ ಅನಾದರವಾದ ಮಾತುಗಳನ್ನು ಕೇಳಿ ಅಬೋಚತ್ ಕೋಪ ಸಂರಭ. ಈಗ ಬಾಲರಾಮನಿಗೆ ಕೋಪ ಬಂತು, ತಡ್ಕೊಳ್ಳೋಕ್ಕಾಗದೆ ಕೋಪ ಬಂತು. ದುಷ್ಪ್ರಯಕ್ಷ ಪ್ರಹಸನ್ ಮುಮುಹು, ಈಗ ಅವರು ನೋಡೋಕ್ಕಾಗದೇ ಇರುವಂಥ ಸಿಟ್ಟು ಬಂತು. ಅವರು ಮುಖ ನೋಡಿದರೆ ಭಯಂಕರವಾಯಿತು. ಈಗ ಅವರೇನು ಹೇಳ್ತಾನೆ, ಏ ನೂನಂ ನಾನಾ ಮದೋನ್ನದ್ದಾಹ ಶಾಂತಿಂ ನೇಚ್ಛಂತ ಸಾಧವ. ಓ ನಿಮಗೆ ದುರಹಂಕಾರ ಹೆಚ್ಚಾಗಿದೆ ನಿಮಗೆ. ಬಲರಾಮ ಹೇಳುತ್ತಾನೆ, ನೋಡಿ ನಿಮಗೆ ದುಷ್ಟಜನರಿಗೆ ಶಾಂತಿ, ಶಾಂತಿ ಅಂದರೆ ಏನು ಮಾಡ್ತಾರೆ, ಕಾಂಪ್ರಮೈಸ್, ಸಂಧಿ, ಸಂಧಿ ಹೇಳ್ತಾರಲ್ಲ, ದುಷ್ಟಜನರು ಸಂಧಿಯನ್ನು ಇಷ್ಟಪಡಲ್ಲ, ಸಜ್ಜನರು ಸಂಧಿ ಮಾಡಿಕೊಳ್ತಾರೆ, ದುಷ್ಟಜನರು ಯುದ್ಧಕ್ಕೆ ಶುರು ಮಾಡ್ತಾರೆ. ಅದರಿಂದ ನೂನಂ ನಾನಾ ಮದೋನ್ನದ್ದಾಹ, ದುರಹಂಕಾರಿಗಳೇ ಶಾಂತಿ, ಅಸಾಧುಗಳು, ಅಸಾಧುಗಳು ಅಂದರೆ ದುರ್ಜನರು ಶಾಂತಿಯನ್ನು ಇಷ್ಟಪಡಲ್ಲ. ತೇಷಾಂ ಹಿ ಪ್ರಶಮೋ ದಂಡ, ಅಂಥ ಜನರಿಗೆ ಶಾಂತ, ಅವರನ್ನು ಶಾಂತಗೊಳಿಸಬೇಕು, ಅವರ ಅಹಂಕಾರ ಶಾಂತಗೊಳಿಸಬೇಕಂದರೆ ಏನು ಮಾಡಬೇಕು, ಏನು ಉಪಾಯ, ದಂಡ, ಪನಿಷ್ಮೆಂಟ್, ಅವರಿಗೆ ಶಿಕ್ಷೆ ಕೊಡುವುದು ಒಂದೇ ಉಪಾಯ. ತೇಷಾಂ ಹಿ ಪ್ರಶಮೋ ದಂಡ, ಪಶೂನಾಂ ಲಗುಡೋ ಯಥ, ಲಗುಡ ಅಂದರೆ ಗೊತ್ತಾ ಕೋಲು, ಪಶು ಅಂದರೆ ಹಸುಗಳು, ಪ್ರಾಣಿಗಳು, ಪ್ರಾಣಿಗಳು ನಾಯಿಯಾಗಲಿ ಹಸುವಾಗಲಿ ಇನ್ನು ಯಾವುದೇ ಪ್ರಾಣಿಯಾಗಲಿ ಹೆಚ್ಚು ವಿಜೃಂಭಿಸಿ ಗಲಾಟ ಮಾಡ್ತಾ ಇದ್ದರೆ ಅದಕ್ಕೆ ಶಿಕ್ಷೆ ಯಾವುದು, ಕೋಲಿನಿಂದ ಹೊಡೆಯುವುದೇ. ಕೋಲು ನೋಡಿಕೊಂಡ್ರೆ ಓಡಿ ಓಡಿ ಹೋಗ್ತದೆ ನೋಡಿ. ಹಾಗೆ ಪಶೂನಾಂ ಲಗುಡೋ ಯಥ, ಪಶುಗಳಿಗೆ ಲಗುಡ, ಲಗುಡ ಅಂದರೆ ಕೋಲು ಹೇಗೆ ಹೊಡೆಯುತ್ತೀವೋ ಹಾಗೆ ನಿಮಗೆ ಪನಿಷ್ಮೆಂಟು, ದಂಡ ಒಂದೇ ಉಪಾಯ ಬಲರಾಮ ಹೇಳಿದ. ಆದರೆ ನಮ್ಮ ಗಾಂಧೀಜಿಯನ್ನು ಹೇಳಿದ, ಯಾರು ಕೆಟ್ಟವರು ಹೆಚ್ಚು ಕೆಟಕನ್ನು ಮಾಡ್ತಾರೋ ಅವರಿಗೆ ನಮಸ್ಕಾರ ಮಾಡಿ, ವಿನಯ ಮಾಡಿ, ಸನ್ಮಾನ ಮಾಡಿ, ಆರತಿ ಮಾಡಿ, ಮಂಗಳ ನೀರಾಜನಂ ಸಮರ್ಪಯಾಮಿ ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಮಗೆ ಬೇಕಾಗಿದ್ದು ಇಷ್ಟ ಬಂದಂತೆ ಮಾಡಿಕೊಳ್ಳಬಹುದು, ನಮ್ಮ ಭಾರತ ದೇಶವೆಲ್ಲ ನಿಮ್ಮದೇ ಎಂದು ಟೆರರಿಸ್ಟ್ಗಳಿಗೆ, ಭಯೋತ್ಪಾದಕರಿಗೆ ಹೇಳಿಬಿಡಬೇಕಂತೆ ಅಲ್ಲ. ದುರಹಂಕಾರಿಗಳಿಗೆ ಶಾಂತಗೊಳಿಸುವುದು, ಅಹಂಕಾರ ತೆಗೆಯುವುದು ಹೇಗೆ? ದುರಹಂಕಾರಿಗಳಿಗೆ ನಿಮ್ಮ ಮನೆಯಲ್ಲಿರುವ ಎಲ್ಲಕ್ಕಿಂತ ಹೆಚ್ಚಿನದು, ಬೆಸ್ಟ್ ವಸ್ತು ಯಾವುದಿದ್ದರೆ ಅದು ಕೊಡಂತೆ. ಅವರ ದುಷ್ಟತನವನ್ನು ಶಾಂತಗೊಳಿಸುವುದಕ್ಕೆ ಇದು ಉಪಾಯ ಎಂದು ಗಾಂಧೀಜಿ ಹೇಳಿದ್ದಾರೆ ಅಲ್ಲವೇ. ಹೇಳುವುದೇ ಅಲ್ಲ, ನಮ್ಮ ಹಿಂದೂ ಜನರು ಮಾಡ್ತಾ ಇಲ್ಲ ಎಂದು ನಾನು ಉಪವಾಸ ಮಾಡಿ ಸತ್ತು ಹೋಗ್ತೀನಿ ಎಂದು ಭಾರತೀಯರ ಮೇಲೆ, ಹಿಂದೂಗಳ ಮೇಲೆ ಸಿಟ್ಟು ಮಾಡಿಕೊಂಡ. ನಾನು ಉಪವಾಸ ಮಾಡಿ ಸತ್ತು ಹೋಗ್ತೀನಿ, ಇಲ್ಲದಿದ್ದರೆ ನಾವು ಹೇಳಿದ್ದು ನೀವು ಮಾಡಬೇಕು, ಇಲ್ಲದಿದ್ದರೆ ನಾನು ಉಪವಾಸ ಮಾಡಿ ಈಗಲೇ ಸತ್ತು ಹೋಗ್ತೀನಿ. ಹಿಂದೂಗಳನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ ಅಲ್ಲವೇ. ಬ್ಲ್ಯಾಕ್ ಮೇಲ್ ಮಾಡಿದವರನ್ನು ಏನು ಮಾಡಬೇಕು, ಏನು ಮಾಡಬೇಕು? ಒಬ್ಬನ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಇಲ್ಲಿ ಕೊಡು, ಇಲ್ಲದಿದ್ದರೆ ನಾನೇ ಸತ್ತು ಹೋಗ್ತೀನಿ ಅಂತ ಹೇಳಿ. ಸತ್ತು ಹೋಗಪ್ಪ, ನೀ ಬದುಕೆ ನಮಗೆ ಇಷ್ಟೆಲ್ಲ ಆಗ್ತಾಯಿದೆ, ಉಪವಾಸದಿಂದ ಎಷ್ಟೋ ದಿವಸದಿಂದ ತಾಳಿ 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 ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಒಂದು ದಿವಸ ಹೋಗೋ ಎಂದು ಬಿಡಬಹುದಿತ್ತು. ಎಲ್ಲರೂ ಬೇಜಾರು ಮಾಡ್ಕೊ, ಅಯ್ಯೋ ಗಾಂಧೀಜಿ ಸತ್ತು ಹೋದರೆ ನನಗೆ ಕೆಟ್ಟ ಹೆಸರು ಬರುತ್ತದೆ. ಅದರಿಂದ ಅವರೇನು ಹೇಳಿದರು, ಆಯ್ತು ಆಯ್ತು ನೀವು ಹೇಳಿದ್ದು ಮಾಡ್ತೀವಿ. ಏನು ಪಾಕಿಸ್ತಾನಕ್ಕೆ ಹಣ ಕೊಡಬೇಕು, ಅವ್ರು ಬಾಂಬ್ಗಳು ತಯಾರು ಮಾಡಿ ನಮ್ಮ ಮೇಲೆ ಹಾಕ್ತಾರಂತೆ, ಹಾಕಲಿ ನೀವು ಮಾತ್ರ ಕೊಡಲೇಬೇಕು ಅಂತ ಹೇಳಿದ್ರು. ಅವರೇ ಹೇಳಿದ್ದರು, ನಾವು ಕೊಟ್ಟರೆ ನಮ್ಮ ಮೇಲೆ ಬಾಂಬು ಹಾಕ್ತಾರೆ ಅಂತ, ಹಾಕಲಿ ನೀವು ಕೊಡಲೇಬೇಕು ಎಂದು ಗಾಂಧಿ ಹೇಳಿದರು. ಅಟ್ಲೀಸ್ಟ್ ಕಂಡೀಷನ್ ಷರತ್ತು ಹಾಕ್ತೀವಿ, ನಮ್ಮ ಮೇಲೆ ಬಾಂಬು ಹಾಕಬಾರದು, ಆ ಷರತ್ತಿನಿಂದ ಇದ್ದರೆ ಒಪ್ಕೊಂಡ್ರೆ ಕೊಡ್ತೀವಿ ಅಂತ ಗಾಂಧೀಜಿ ಹೇಳಿದ. ನೀವು ಷರತ್ತಿಟ್ಟರೆ ನಾನು ಈಗಲೇ ಸತ್ತು ಹೋಗ್ತೀನಿ. ಅಲ್ಲ ಅಲ್ಲಪ್ಪ, ಕೊಡ್ತೀವಿ ಕೊಡ್ತೀವಿ, ಆಯಿತು ನೀವು ಹೇಳಿದ್ದೆ ಮಾಡ್ತೀವಿ ಎಂದು ಕೊಟ್ಟು ಬಂದ. ಕೊಟ್ಟು ನಮಸ್ಕಾರ ಮಾಡಿ ಸನ್ಮಾನದಿಂದ ಕೊಡಬೇಕು, ಆಯಿತು ಸನ್ಮಾನದಿಂದ ಕೊಡ್ತೀವಿ. ಟೆರರಿಸ್ಟ್ಗೆ ಸನ್ಮಾನವೇ ಅಲ್ಲವೇ ನಮ್ಮ ಗಾಂಧೀಜಿ ಹೇಳಿದ್ದು? ಟೆರರಿಸ್ಟ್ಗಳೇ ಬನ್ನಿ, ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ, ಮಂಗಳ ನೀರಾಜ ನಮ್ಮ ಸಮರ್ಪಯಾಮಿ ಮಾಡ್ತೀವಿ, ಬನ್ನಿ ಇದೆಲ್ಲ ತಗೊಂಡು ಬಿಡಿ. ಏಕೆ, ನಮ್ಮ ಗಾಂಧೀಜಿ ಹೇಳಿದ್ದಾರೆ ನಾವು ಮಂಗಳ ನೀರಾಜನ ಮಾಡಲೇಬೇಕು ಎಂದು ಮಾಡಿದ್ದಾರೆ. ಇವಳು ನಿಮ್ಮ ಮಂಗಳವನ್ನು, ನೀರಾಜನವಲ್ಲ, ಅವರ ಕಾಲಿನಿಂದ ತುಳಿದು ನಿಮ್ಮನ್ನೆಲ್ಲ ಅಪಹಾಸ ಮಾಡಿದ್ದಾರೆ, ನಮ್ಮ ಜನ್ಮ ಧನ್ಯವಾಯಿತು. ಒಬ್ಬನೇ ಬುದ್ಧಿವಂತ ಇದ್ದ, ಎಲ್ಲರೂ ಮೂರ್ಖರಿದ್ದರು. ನಾಥುರಾಮ್ ಗೋಡ್ಸೆ ಅಷ್ಟೆಲ್ಲ ಮಾಡಬೇಕಾಗಿಲ್ಲ, ಸಿಂಪಲ್ ವಿಷಯ, ಉಪವಾಸ ಮಾಡ್ತಾ ಇದ್ದಾನಲ್ಲ, ಅದೇ ತನ್ನ ಉಪವಾಸ ತನಗೆ ಸಾಕು ಎಂದು ಬಿಟ್ಟು ಬಿಡಬಹುದು, ತನ್ನ ಕೆಲಸ ತಾನು ಮಾಡ್ಕೊಳ್ಳಬಹುದಿತ್ತು ಅಷ್ಟೇ.
ಇವರು ಮಾಡಲಿಲ್ಲ, ಅದರಿಂದ ಇದು ನಾಥೂರಾಮ್ ಗೋಡ್ಸೆ ಇಷ್ಟೆಲ್ಲ ಮಾಡಬೇಕಾಯಿತು. ಇಷ್ಟೆಲ್ಲ ಏಕೆ ಮಾಡಬೇಕಾಯ್ತು ಅಂದರೆ, ಬ್ಲ್ಯಾಕ್ ಮೇಲ್ ಮಾಡುವವನನ್ನು ಏನು ಮಾಡಬೇಕು, ಹೋಗಪ್ಪ ಸಾಯುವ ಎಂದು ಬಿಡಬಹುದಿತ್ತು, ಬಿಟ್ಟಿಲ್ಲ. ಅವ್ರ ಮಾತು ಕೇಳಿ ಇವರೆಲ್ಲ ಏನು ಮಾಡಿದ್ದಾರೆ, ಭಾರತಕ್ಕೆ ಹಿಂದೂಗಳಿಗೆ ಆತ್ಮಹತ್ಯೆ ಮಾಡಿಸಿದ್ದಾರೆ. ಯಾರು ನಮ್ಮ ಸರ್ಕಾರವು, ಭಾರತೀಯ ಸರ್ಕಾರವು ಏನು ಮಾಡಿದಳು, ಈ ಬ್ಲ್ಯಾಕ್ ಮೇಲ್ ಮಾಡುವವನು ಮಾತು ಕೇಳಿ ಇಡೀ ಭಾರತ ದೇಶಕ್ಕೆ ಇದಕ್ಕೇನು ಹೇಳ್ತಾರಪ್ಪ, ಇದು ಹಾಕ್ತಾರೆ ನೋಡಿ ಹಗ್ಗ, ನೇಣು ನೇಣು, ಈ ನೇಣು ಶಿಕ್ಷೆ ಹಾಕಿಸಿದ್ದಾರೆ. ಏಕೆ, ಗಾಂಧೀಜಿ ಬದುಕಬೇಕು, ನೇಣು ಶಿಕ್ಷೆ ನಮಗೆ ಬೇಕು ಎಂದು. ಗಾಂಧೀಜಿ ಬದುಕಬೇಕು, ನೇಣು ಶಿಕ್ಷೆ ನಮಗೆ ಬೇಕು ಎಂದು ಇವರೆಲ್ಲರೂ ನಮಗೆ ಹಾಕಿಬಿಟ್ಟು ಅವರನ್ನು ಬದುಕಿಸಿದ್ದಾರೆ. ಇವನು ಹೇಳಿದ, ಅವನು ಸತ್ತು ಹೋಗ್ತೀನಿ ಎಂದೇ ರೆಡಿಯಾಗಿದ್ದಾನೆ. ಸತ್ತು ಹೋಗುವಕ್ಕೆ ಬಿಟ್ಟು ನಾವು ನಿಶ್ಚಿಂತವಾಗಿದ್ದು ನಮ್ಮ ಮನೆಯಲ್ಲಿ ಕುಳಿತುಕೊಂಡು ರಾಮನಾಮ ಮಾಡಿಕೊಂಡ್ರೆ ಸಾಕಾಗ್ತಿತ್ತೆ, ಅವ್ರು ಬೇಗ ಮುಗಿಯುತ್ತಿತ್ತು. ಅವರು ಸಾಯುವಕ್ಕೆ ಬಿಟ್ಟಿಲ್ಲ, ಅವನೇ ಹೋಗ್ತೀನಿ ಎಂದು ಹೇಳಿದನಲ್ಲ, ನಾನು ಬೇಗ ಸತ್ತು ಹೋಗ್ತೀನಿ, ಹೋಗಪ್ಪ ಬೇಗ ಹೋಗು ಒಳ್ಳೆಯದಾಗಲಿ. ಅವನು ಸಾಯಕ್ಕೆ ಬಿಟ್ಟಿಲ್ಲ. ಏಕೆ ಏಕೆ ಬಿಟ್ಟಿಲ್ಲ ಹೇಳಿ. ಭಾರತ ದೇಶದಲ್ಲಿ ಕೋಟಿ ಕೋಟಿ ಮೂರ್ಖರಿದ್ದಾರೆ. ಅವನು ಸತ್ತು ಹೋದರೆ ಭಾರತ ದೇಶ ಏನು ಮಾಡುತ್ತಿತ್ತು, ಸರ್ದಾರ್ ಪಟೇಲ್ ನೆಹರುವನ್ನ ಮೇಲೆ ಶತ್ರುಗಳಾಗಿ ನೋಡುತ್ತಿದ್ದರು. ಅದಕ್ಕೋಸ್ಕರ ಪಬ್ಲಿಕ್ ಮೂಡ್ ಗೊತ್ತು, ಈ ಪಬ್ಲಿಕ್ ಮೂರ್ಖರೆಂದು ಗೊತ್ತು. ಈ ಮೂರ್ಖ ಮೂರ್ಖ ಅಂದರೆ ಯಾರು, ಯಾರೋ ಅಲ್ಲ, ನಿಮ್ಮ ಅಮ್ಮ, ನಿಮ್ಮ ನಮ್ಮ ಅಜ್ಜ ಅಷ್ಟೇ, ಅವರೇ ಮೂರ್ಖರು. ಈ ಮೂರ್ಖರಿದ್ದಾರೆ ಎಂದು ಈಗ ಗಾಂಧೀಜಿಯನ್ನು ಸತ್ತು ಹೋದರೆ ಇವರು ಬ್ಲ್ಯಾಕ್ ಮೇಲ್ ಮಾಡುತ್ತಾ ಇದ್ದರೂ ನಾವು ಒಪ್ಪಬೇಕು ಅವ್ರ ಬ್ಲ್ಯಾಕ್ ಮೇಲನ್ನು, ಇಲ್ಲದಿದ್ದರೆ ಈ ಭಾರತ ದೇಶ ನಮ್ಮನ್ನು ಸಾಯಿಸ್ತದೆ. ಈ ಭಾರತ ದೇಶರೆಲ್ಲ ಆ ಬ್ಲ್ಯಾಕ್ ಮೇಲರ್ ಮೇಲೇ ಪ್ರಾಣ, ಇವರ ಭಕ್ತಿಯೆಲ್ಲ ಆ ಬ್ಲ್ಯಾಕ್ ಮೇಲ್ ಮಾಡುವ ಗಾಂಧಿ ಮೇಲೇ. ಅದರಿಂದ ಆಯ್ತಪ್ಪ, ಪಾಕಿಸ್ತಾನ ಬಾಂಬ್ ಮಾಡ್ತದಂತೆ, ಅವರಿಗೆ ಹಣ ಕೊಡಬೇಕಂತೆ, ಆಯ್ತಪ್ಪ ಎಂದು, ಏನಪ್ಪ ಬಾಂಬ್ ಚೆನ್ನಾಗಿ ಮಾಡಿಕೊಂಡು ನಿಮ್ಮ ಮೇಲೆ ಹಾಕು ಎಂದು ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿ ಬಂದರು. ಗಾಂಧೀಜಿ ಸಂತೋಷ ಪಟ್ಕೊಂಡು, ಅಬ್ಬ ನಾನು ಹೇಳಿದ್ದಾಯ್ತು ನೋಡಿ, ಆಹಾ ಚೆನ್ನಾಗಿದೆ, ನಿಮಗೆ ನಿಮಗೆಲ್ಲರಿಗೂ ಚೆನ್ನಾಗಿದೆ. ಅವರಿಗೆ ಬಲ ಏನು, ಆ ಬ್ಲ್ಯಾಕ್ ಮೇಲ್ ಮಾಡುವವನಿಗೆ ಶಕ್ತಿ ಯಾರದು? ಟೈಮ್ ಆಯಿತು ಇವತ್ತು, ಮಿಕ್ಕದು ನಾಳೆ ಹೇಳೋಣ ಅಲ್ಲವೇ. ಇವತ್ತು ಗಾಂಧೀಜಿ ಕತೆ ಆಯಿತು. ದುರ್ಯೋಧನ ಮೊಮ್ಮಗನೇ ಯಾರು ಇವನು? ಸೊ ಹೇಗೆ ಮಾಡ್ತಾ ಇದ್ದಾನೆ ನೋಡಿ, ಬ್ಲ್ಯಾಕ್ ಮೇಲ್ ಮಾಡೋದು. ಭಾರತೀಯರಿಗೆ ಗಾಂಧೀಜಿ ಮೇಲೆ ಭಕ್ತಿ, ಅವನು ಏನು ಮಾಡ್ತಾ ಇದ್ದಾನೆ ಬ್ಲ್ಯಾಕ್ ಮೇಲು ಇವರಿಗೆ ಅರ್ಥವಾಗುವ ಸ್ಥಿತಿ ಇಲ್ಲ. ಮೋಹನಮ್ಮ ಗಾಂಧಿ ಅನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನಲ್ಲ, ಏ ಸುಮ್ಮನೇರು, ಅಷ್ಟು ದೊಡ್ಡ ಗಾಂಧಿ ಮಹಾತ್ಮ, ಗಾಂಧಿಗೆ ಪಂಚ ಉಟ್ಕೊಳ್ತಾನೆ, ಅಂಥವರನ್ನು ನೀವು ಕೆಟ್ಟದಂದು ಹೇಳ್ತಾ ಇದ್ದೀರಿ, ಬಾಯಿ ಮಾತಾಡಬೇಡ ಸುಮ್ಮನೇರು, ಗಾಂಧೀಜಿ ಹೇಳಿದ್ದು ಮಾಡು. ಗಾಂಧೀಜಿ ಹೇಳಿದ್ದು ಪಾಕಿಸ್ತಾನಕ್ಕೂ ಬಾಂಬ್ಗಳು ತಯಾರು ಮಾಡಿ ನಮ್ಮ ಮೇಲೆ ಹಾಕುವುದಕ್ಕೆ ಹಣ ಕೊಡು ಎಂದು ಹೇಳ್ತಾ ಇದ್ದಾನೆ. ಅದು ಹೇಳ್ತಾ ಅಲ್ಲ, ಗಾಂಧೀಜಿ ಅಂಥವನ್ನ ಹೇಳ್ತಾನ? ಒಂದು ವೇಳೆ ಹೇಳಿದ್ದರು, ಗಾಂಧೀಜಿಗೆ ಚೆನ್ನಾಗಿ ಗೊತ್ತು, ನಮಗಿಂತ ನಿಮಗಿಂತ ಗೊತ್ತು ಗೊತ್ತು, ಅವ್ರು ಹೇಳಿದ್ದು ಮಾಡು ಮಾಡಿಬಿಡು. ಇಲ್ಲದಿದ್ದರೆ ನಾವೇನು ಮಾಡ್ತೀವಿ, ನಿಮ್ಮನ್ನೇ ನಾವು ಒಪ್ಪಲ್ಲ, ನೀವು ಕೊಡಲೇಬೇಕು, ಗಾಂಧೀಜಿ ಹೇಳಿದ್ದೆಲ್ಲ ಒಪ್ಪಲೇಬೇಕು. ಗಾಂಧೀಜಿ ಅಷ್ಟು ಮಹಾತ್ಮ, ಅವರ ಆಶೀರ್ವಾದ ಇದ್ದರೆ ಎಲ್ಲ ಒಳ್ಳೆಯದಾಗ್ತದೆ. ಆಯಿತು ಮಾಡು ಅಂದರೆ ಮಾಡಿಸಬೇಕಾಯಿತು. ಸರ್ಕಾರವು ಮಂತ್ರಿ ಮಂಡಲಿ ಸಚಿವ ಪುಟ ಹೇಳ್ತಾರ, ಸಚಿವ ಸಂಪುಟ ಎಲ್ಲರೂ ಸೇರಿಕೊಂಡು ಯುನಾನಿಮಸ್ ಅಂದರೇನು, ಸರ್ವಸಮ್ಮತಿ, ಸರ್ವಸಮ್ಮತಿಯಿಂದ ಪಾಕಿಸ್ತಾನಕ್ಕೆ ಈಗ ಕೊಡಬಾರದು, ಕೆಲವು ದಿವಸ ನಿಲ್ಲಿಸಿ ಸ್ವಲ್ಪ ಶಾಂತವಾದ ನಂತರ ಕೊಡೋಣ, ಈಗ ಕೊಟ್ಟರೆ ಅವರ ಆಯುಧಗಳು ಕೊಂಡುಕೊಂಡು ನಮ್ಮ ಮೇಲೆ ಬಳಸ್ತಾರೆ, ಅದರಿಂದ ಕೆಲವು ದಿವಸ ನಿಲ್ಲಿಸೋಣ, ಅವರು ಮಾತು ಕೇಳ್ತಾರೆ, ಈ ಕೆಟ್ಟದ್ದು ಬಿಡುತ್ತಾರೆ ಎಂದು ಎಲ್ಲರೂ ಸರ್ವಸಮ್ಮತಿಯಿಂದ ತೀರ್ಮಾನ ಮಾಡಿದ್ದಕ್ಕೆ ಗಾಂಧೀಜಿ ಹೇಳ್ತಾನೆ, ನಿಮ್ಮ ಸರ್ಕಾರ ನಿಮ್ಮ ಸರ್ವಸಮ್ಮತಿ ಎಲ್ಲ ಕ್ಯಾನ್ಸಲ್ ಮಾಡಿ ನಾನು ಹೇಳಿದ್ದು ಮಾಡಬೇಕಿಲ್ಲದ್ರೆ ನಾನು ಸತ್ತು ಹೋಗ್ತೀನಿ, ನಾನು ಈಗಲೂ ಉಪವಾಸ ಮಾಡಿ ಸತ್ತು ಹೋಗ್ತೀನಿ. ಏನು ಮಾಡಬೇಕು? ಅದಿಲ್ಲವೇ, ನಾಥೂರಾಮ್ ಗೋಡ್ಸೆ ಮಾಡಿದ್ದಕ್ಕೆ ಎಲ್ಲರೂ ಕೆಟ್ಟ ಎಂದು ಏಕೆ ಹೇಳಿದ್ದಾರೆ? ನಾಥೂರಾಮ್ ಗೋಡ್ಸೆನ ಕೆಟ್ಟ ಏಕೆ ಹೇಳಿದ್ದಾರೆ? ನಮ್ಮ ಜನರೇ, ನಮ್ಮ ಹಿಂದಿನ ಅಪ್ಪ ಅಜ್ಜರೇ, ಅಪ್ಪ ಅಜ್ಜಂದಿರೇ ಇದೆಲ್ಲ ಮಾಡಿದ್ದು ಕೆಲಸ, ಇವರೇ ಮಾಡಿದ್ದು. ಆಹಾ ಗಾಂಧಿ, ಆಹಾ ಗಾಂಧಿ ಎಂದು ಹೇಳಿದ್ದಾರೆ. ಏಕೆ? ಮೂರ್ಖತನ. ಅವ್ರು ಏನು ಮಾಡ್ತಾ ಇದ್ದಾನೋ ಏನು ಹೇಳ್ತಾನೋ ಗೊತ್ತಿಲ್ಲ, ಅವ್ರು ಏನೇ ಹೇಳಲಿ ಆಹಾ ಆಹಾ ಹೇಳಿದ್ರು ಅಷ್ಟೇ. ಆದ್ದರಿಂದ ಭಯಂಕರವಾಯಿತು, ಏನಾಗ್ತಾ ಇದೆಯೋ ಗೊತ್ತಿಲ್ಲ, ಗೊತ್ತಿದ್ದರೂ ಇವರು ಕೇಳುವ ಸ್ಥಿತಿಯಲ್ಲಿಲ್ಲ.
ಪಬ್ಲಿಕ್ ಏನು ಎಲ್ಲ ಮೋ ಗಾಂಧಿ ಸಪೋರ್ಟ್, ಗಾಂಧೀಜಿ ಹೇಳಿದ್ದು ಮಾಡಬೇಕು ಏನು, ಏನು ಮಾಡೋಕ್ಕಾಗದೆ ತಮ್ಮ ಕೈಯಾರ ಹೋಗಿ ಟೆರರಿಸ್ಟ್ಗಳ ಕೈಗೆ ಹಣ ಕೊಟ್ಟಿದ್ದಂತೆ ಆಗುತ್ತೆ. ಏನಪ್ಪ ಅಪ್ಪ, ನಿಮ್ಮ ಮಕ್ಕಳನ್ನು ಸಾಯಿಸ್ತೀನಿ, ನನಗೆ ಖಡ್ಗಕ್ಕೆ ಹಣ ಬೇಕು ಅಂದರೆ ಆಯ್ತಪ್ಪ, ನಮ್ಮ ಮಕ್ಕಳನ್ನು ಸಾಯಿಸುವುದಕ್ಕೆ ಖಡ್ಗ ಕೊಂಡುಕೊಂಡು ಬಾ ಎಂದು ಅಪ್ಪ ಹೋಗಿ ತನ್ನ ಮಕ್ಕಳನ್ನು ಸಾಯಿಸುವುದಕ್ಕೆ ಹಣ ಕೊಟ್ಟು ಬಾ, ಇಲ್ಲದಿದ್ದರೆ ಅಮ್ಮ ಏನು ಮಾಡ್ತಾಳೆ, ಬ್ಲ್ಯಾಕ್ ಮೇಲ್, ನಾನು ಈಗಲೇ ಸತ್ತು ಹೋಗ್ತೀನಿ, ಇವಾಡಿಗೆ ಹಣ ಕೊಡು, ಇಲ್ಲದಿದ್ದರೆ ನಾನು ಹೀಗೆ ಸತ್ತು ಹೋಗ್ತೀನಿ ಎಂದು ಹೇಳಿದ್ದರೆ ಏನು ಹೇಳಬೇಕು? ಒಂದು ಸೈಡು ಮಕ್ಕಳಿದ್ದಾರೆ, ಒಂದು ಸೈಡಿಗೂ ಇವಳಿದ್ದಾಳೆ. ಇವಳೆಂದರೆ ಯಾರು? ಗಾಂಧೀಜಿ. ಈಗ ಇವಳು ಸತ್ತು ಹೋಗ್ತಾಳೆ, ಮಗುಕ್ಕೆ ಅರ್ಥವಾಗಲ್ಲ. ಮಗುಕ್ಕೆ ಏನು ಅನಿಸುತ್ತದೆ? ಅಮ್ಮ ಅಮ್ಮನನ್ನು ಹಿಂಸಿಸ್ತಾ ಇದ್ದಾಳೆ ಅಪ್ಪ ಅನಿಸುತ್ತದೆ ಹೊರತು ಅಮ್ಮ ಏನು ಕೇಳ್ತಾ ಇದ್ದಾಳೆ ಮಗುಕ್ಕೆ ಗೊತ್ತಾಗಲ್ಲ. ಅಮ್ಮ ಏನು ಕೇಳ್ತಾ ಗೊತ್ತಾಳೆ? ಪಾಕಿಸ್ತಾನಕ್ಕೆ ಮೊದಲು ಹಣ ಕೊಡು. ಅಮ್ಮ ಅಂದರೆ ಯಾರು? ಗಾಂಧಿ. ಈಗ ಏನು ಮಾಡಬೇಕು? ತಮ್ಮ ಕೈಯಾರ ಹೋಗಿ ಅವರಿಗೆ ಕೈಯಲ್ಲಿ ಹಣ ಕೊಟ್ಟು ಮಾಡಪ್ಪ, ಎಷ್ಟು ಜನರನ್ನು ಸಾಯಿಸ್ತೀವೋ ಅಷ್ಟು ಜನರು ಸಾಯಿಸು. ಏಕೆ ಈಗ ನಮ್ಮ ಮಾತೃದೇವ ಇದ್ದಾರೆ ನೋಡಿ, ಭಾರತ ದೇಶಕ್ಕೆ ಮಾತೃದೇವ ಇದ್ದಾರೆ. ಅವರು ಮಾಡಿದ್ದು ಕೆಲಸ, ಅವ್ರಿಗೇನು ಹೇಳ್ತಾರೆ, ಆಗ್ರಹಕ್ಕೇನು ಹೇಳ್ತಾರೆ ಉಪವಾಸ ಮಾಡುವಾಗ? ಹೀಗೆ ಕೂತಿದ್ದಾರೆ, ಏನು ಮಾಡಲಿ, ನಮ್ಮ ಗತಿ ಹೀಗೆ ಮಾಡ್ತಾ ಇದ್ದಾನೆ. ಆದರೆ ಈಗ ನಾವು ಇದು ಮಾಡಲೇಬೇಕು, ಬೇರೆ ಗತಿ ಇಲ್ಲ. ಆಯಿತು, ಓಂ ಶಾಂತಿ ಶಾಂತಿ ಶಾಂತಿ.